ಕಂಬಳ ಊರಿನ ರಾಜಕುಮಾರಿ ಒಂದಿನ ಅರಮನೆ ತೋಟದಲ್ಲಿ ಓಡಾಡ್ತಾ ಇದ್ಲು. ಅದೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಯನ್ ಎಂಬ ವ್ಯಕ್ತಿ ಇದ್ದ. ಅದೇ ಸಮಯಕ್ಕೆ ಇಬ್ರು ಒಬ್ರನ್ನೊಬ್ರು ನೋಡ್ತಾರೆ. ಹಾಗೆ ಇಬ್ರು ಮಧ್ಯ ಪ್ರೀತಿ ಉಂಟಾಗತ್ತೆ. ರಾಜ್ಕುಮಾರಿಗೆ ಒಂದ್ ವಿಷಯ ಚೆನ್ನಾಗಿ ಗೊತ್ತಿತ್ತು. ಆಕೆಯ ತಂದೆ ಒಬ್ಬ ಕೆಲಸಗಾರನ್ಗೆ ಕೊಟ್ಟು ಮದ್ವೆ ಮಾಡಲ್ಲ ಅಂತ. ಅದ್ರಿಂದ ಇವರಿಬ್ರು ಊರ್ ಬಿಟ್ಟು ಹೋಗಿ ಮದ್ವೆ ಆಗುವಂತ ತೀರ್ಮಾನ ತಗೊಂಡ್ರು. ರಾಜ್ಕುಮಾರಿ ಆರ್ಯನ್ ಕೈಗೆ ಕೆಲವು ಚಿನ್ನಾಭರಣಗಳನ್ನ ಕೊಡ್ತಾಳೆ. ಹಾಗೆ ಹೇಳ್ತಾಳೆ, ನೀನ್ ಇಲ್ಲಿಂದ ಓಡೋಗು, ನಾನ್ ನಿನ್ಗೆ ಊರಿನಾಚೆ ಸಿಗ್ತೀನಿ, ಹೋಗು. ರಾತ್ರಿ ಸಮಯ ಕಳೆಯುತ್ತೆ. ರಾಜ್ಕುಮಾರಿ ಅರಮನೆಯನ್ನ ಬಿಟ್ಟು ಊರಿನಾಚೆ ಬಂದು ಕಾಯ್ತಾ ಇರ್ತಾಳೆ, ಮತ್ತೆ ಆರ್ಯನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಆಕೆ ಎಷ್ಟೇ ಕಾದ್ರೂ ಆರ್ಯನ್ ಮಾತ್ರ ಬರಲ್ಲ. ರಾಜ್ಕುಮಾರಿಗೆ ತಕ್ಷಣ ಭಯ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಹೊತ್ ಮಾತ್ರ ಹಗಲಾಗೋದಕ್ಕೆ ಶುರುವಾಯ್ತು. ಆಕೆಗೆ ಗೊತ್ತಿತ್ತು ಈಗಾಗ್ಲೇ ತನ್ನ ತಂದೆಗೆ ವಿಷಯ ತಲುಪಿರುತ್ತೆ ಅಂತ. ಆರ್ಯನ್ ಕೂಡ ಬರ್ಲಿಲ್ಲ, ಆಕೆನೂ ಅರಮನೆಗೆ ಹಿಂತಿರುಗೋ ಪರಿಸ್ಥಿತಿಲಿರ್ಲಿಲ್ಲ. ಮೋಸ, ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನಾನೊಬ್ಳು ರಾಜ್ಕುಮಾರಿ ಆಗಿದ್ರು ಕೂಡ ನಿನ್ನನ್ನ ತುಂಬಾನೇ ಪ್ರೀತಿಸಿದ್ದೆ. ಒಡವೆಗಳನ್ನೆಲ್ಲ ನನ್ನ ಕೈಯಿಂದ ತಗೊಂಡು ನನಗೆ ದ್ರೋಹ ಮಾಡ್ಬಿಟ್ಟೆ. ನನ್ನ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ಲು, ಗಂಡಸ್ರ ಮೇಲೆ ಯಾವತ್ತೂ ನಂಬಿಕೆ ಇಡಬಾರ್ದು ಅಂತ. ಆ ವಿಷಯ ನಿಜ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಇವಾಗ್ಲೇ ಸಾಯ್ತೀನಿ, ನನಗೆ ಮದ್ವೆ ಅನ್ನೋ ಆಸೆನೇ ಹೊರಟೋಯ್ತು. ರಾಜ್ಕುಮಾರಿ ತನ್ನ ಸೀರೆಯಿಂದ ಅಲ್ಲೇ ಇದ್ದ ಮರಕ್ಕೆ ನೇಣ ಹಾಕೋತಾಳೆ. ಗಂಡಸ್ರ ಮೇಲಿದ್ದ ಕೋಪ ಆಕೆಯ ಆತ್ಮದ ಮೂಲಕ ಇಡೀ ಊರನ್ನೇ ಹಬ್ಬತ್ತೆ. ಆರ್ಯನ್ ಜೊತೆ ನಿಜವಾಗ್ಲೂ ಏನಾಗಿತ್ತು? ಆತ ನಿಜವಾಗ್ಲೂ ರಾಜ್ಕುಮಾರಿ ಕೊಟ್ಟ ಒಡವೆಗಳನ್ನ ತಗೊಂಡ್ ಓಡೋಗಿದ್ನ? ಅಥವಾ ಬೇರೆ ಯಾವುದೋ ಕಾರಣದಿಂದ ಆಕೆಯನ್ನ ಭೇಟಿಯಾಗೋದಕ್ಕಾಗ್ಲಿಲ್ವಾ? ರಾಜ್ಕುಮಾರಿಯ ಆತ್ಮವನ್ನ ಆ ಊರಿನವರು ಸ್ತ್ರೀ ಎನ್ನೋ ಹೆಸರಲ್ಲಿ ಕರೆಯೋದಕ್ಕೆ ಶುರು ಮಾಡಿದ್ರು. ಕೆಲವೊಂದ್ಸಲ ಆ ಊರಲ್ಲಿದ್ದ ಗಂಡಸರನ್ನ ಅಪಹರಿಸ್ತಾ ಇದ್ಲು. ರಾತ್ರಿ ಎಂಟು ಗಂಟೆ ಕಳೀತಾ ಇದ್ದಾಗೆ ಆ ಊರಿನಲ್ಲಿ ಯಾರು ಹೊರಗಡೆ ಬರ್ತಿರ್ಲಿಲ್ಲ. ಆದ್ರೆ ಈ ಮಾತುಗಳನ್ನ ಕೆಲವರು ಮರ್ತೋಗ್ತಾ ಇದ್ರು. ಒಂದಿನ ಒಬ್ಬ ವ್ಯಕ್ತಿ ಕುಡಿದ ನಶೆಯಲ್ಲಿ ಆತ ಮನೆಯಿಂದ ಹೊರಗಡೆ ಬರ್ತಾನೆ. ಎಂಟು ಗಂಟೆ ಆಗಿರೋ ಸಮಯನ ಮರ್ತಿರ್ತಾನೆ. ಎಣ್ಣೆ ಕೊಡಿ ನಂಗೆ. ಯಾರದು ಸ್ತ್ರೀ? ನಂಗೆ ಯಾವ್ದೇ ಸ್ತ್ರೀನೂ ಗೊತ್ತಿಲ್ಲ. ಅದೇ ನಶೆಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡ್ ಹೋಗ್ತಾ ಇದ್ದ. ಅವನ್ ಹಿಂದೇನೆ ಸ್ತ್ರೀಯ ಧ್ವನಿ ಕೇಳಿಸುತ್ತೆ. ಎಣ್ಣೆ ಬೇಕಾ ನಿನಗೆ? ಬಾ, ನಾನ್ ಕೊಡಿಸ್ತೀನಿ. ಈ ಎಣ್ಣೆ ಕುಡಿದ್ರೆ ನೀನು ಯಾವಾಗ್ಲೂ ನಶೆಯಲ್ಲೇ ಇರ್ತೀಯ. ಸ್ತ್ರೀ ಯಾರನ್ನಾದ್ರೂ ಕರೆದ್ರೆ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡ್ಲೇಬಾರ್ದು. ಆದ್ರೆ ಈ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾನೆ. ಕೊಡಮ್ಮ, ನಂಗೆ ಎಣ್ಣೆ ಕೊಡು. ಸ್ತ್ರೀ ಈ ಘಟನೆ ಆದ್ಮೇಲೆ ಆ ವ್ಯಕ್ತಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವನ ಮಕ್ಕಳು ಅಮ್ಮು ಮತ್ತೆ ವಿಶಾಲ್ ಅವನ್ಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಆತ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅಮ್ಮು ಮತ್ತೆ ವಿಶಾಲ್ಗೆ ತುಂಬಾನೇ ನಿರಾಸೆ ಆಗುತ್ತೆ. ಊರಿನ ಎಲ್ಲಾ ಜನರು ಕೂಡ ಅವ್ರಿಗೆ ಒಂದೇ ಒಂದ್ ಮಾತು ಹೇಳ್ತಾರೆ, ಅವರ ತಂದೆನ ಸ್ತ್ರೀ ಅಪಹರಿಸಿದಳೆ ಅಂತ. ಅಮ್ಮು ಹೇಗಾದ್ರೂ ಮಾಡಿ ತನ್ನ ತಂದೆನ ಸ್ತ್ರೀಯಿಂದ ಕಾಪಾಡ್ಬೇಕು ಅಂತ ಅನ್ಕೋತಾಳೆ. ಹೀಗಾಗಿ ಅಮ್ಮು ಮತ್ತೆ ಅವಳಣ್ಣ ವಿಶಾಲ್ ಇಬ್ರು ಲೈಬ್ರರಿಗೆ ಬರ್ತಾರೆ. ಯಾಕಂದ್ರೆ ಆ ಸ್ತ್ರೀ ಬಗ್ಗೆ ಇಬ್ರು ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗಿತ್ತು. ಅಲ್ಲಿಗೆ ಹೋದ್ ಕೂಡ್ಲೆ ಅವರಿಬ್ರಿಗೆ ಒಂದ್ ಪುಸ್ತಕ ಸಿಗುತ್ತೆ. ಆ ಪುಸ್ತಕದೊಳಗಡೆ ಸ್ತ್ರೀಯ ಕತೆ ಬರೆದಿದ್ರು. ಅವರಿಬ್ರು ಪೂರ್ತಿಯಾಗಿ ಆ ಕಥೆಯನ್ನ ಓದ್ತಾರೆ. ಅಂದ್ರೆ ಆ ರಾಜ್ಕುಮಾರನೇ ಸ್ತ್ರೀ ಅಲ್ವಾ? ಆ ದಿನ ರಾತ್ರಿ ಅವಳು ಪ್ರೀತಿಸಿದ ಆರ್ಯನ್ ಅವಳ ಹತ್ರ ಬರ್ಲಿಲ್ಲ ಅಂತ ರಾಜ್ಕುಮಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಅಕ್ಕ, ಆದ್ರೆ ಈ ಪುರುಷರನ್ನೆಲ್ಲ ಸ್ತ್ರೀಯಿಂದ ಹೇಗಂತ ಕಾಪಾಡೋದು ನಾವು? ಇದೆಲ್ಲೂ ಬರ್ದೇ ಇಲ್ವಲ್ಲ. ಯಾರ್ ನೀವಿಬ್ರು? ಈ ಜಾಗಕ್ಕೆ ಬರಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮ್ಮಿಬ್ರಿಗೆ? ಯಾವ ಜಾಗದಲ್ಲಿ ಸ್ತ್ರೀ ಬಗ್ಗೆ ಬರೆದಿರೋ ಅಂತ ಪುಸ್ತಕ ಇತ್ತೋ ಆ ಜಾಗಕ್ಕೆ ಯಾರನ್ನು ಬಿಡ್ತಾ ಇರ್ಲಿಲ್ಲ. ಅಲ್ಲಿಗೆ ಲೈಬ್ರರಿಯನ್ ಬಂದು ಅಮ್ಮು ಮತ್ತೆ ವಿಶಾಲ್ನ ಪ್ರಶ್ನೆ ಕೇಳಕ್ ಶುರು ಮಾಡ್ತಾಳೆ. ಲೈಬ್ರರಿಯನ್ ಇಲ್ಲಿ ಏನ್ ಮಾಡ್ತಿದ್ದೀರಾ ಇಬ್ರು ಅಂತ ಕೇಳಕ್ ಶುರು ಮಾಡ್ತಾಳೆ. ಆಗ ಅಮ್ಮು ತನ್ನ ತಂದೆ ಮೇಲಾದ ಘಟನೆಯನ್ನ ಲೈಬ್ರರಿಯನ್ಗೆ ಹೇಳ್ತಾಳೆ. ಹಾಗಾದ್ರೆ ನೀವಿಬ್ರು ನಿಮ್ ತಂದೆನ ಆ ಸ್ತ್ರೀಯಿಂದ ಕಾಪಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆ ಸ್ತ್ರೀ ತುಂಬಾ ಗಂಡಸ್ರನ್ನ ಅಪಹರಣ ಮಾಡಿದಾಳೆ. ಇಲ್ಲಿವರೆಗೂ ಒಬ್ಬ ಕೂಡ ವಾಪಸ್ ಬಂದಿಲ್ಲ. ಪ್ಲೀಸ್ ನಮ್ಗೆ ಹೇಳ್ತೀರಾ, ನಮ್ ತಂದೆನ ಆ ಸ್ತ್ರೀಯಿಂದ ಹೇಗ್ ಕಾಪಾಡ್ಬೇಕು ಅಂತ? ಲೈಬ್ರರಿಯನ್ ಅಲ್ಲಿ ಶೆಲ್ಫ್ ಅಲ್ಲಿ ಇದ್ದ ಒಂದ್ ಪುಸ್ತಕನ ತಗೋತಾಳೆ. ಆ ಪುಸ್ತಕದ ಮೇಲೆ ಸರ್ಕಟ ಅಂತ ಬರ್ದಿರುತ್ತೆ. ಸ್ತ್ರೀಗೆ ಗಂಡಸ್ರು ಕಂಡ್ರೆ ಆಗಲ್ಲ, ಯಾಕಂದ್ರೆ ಆರ್ಯನ್ ಆಕೆಗೆ ಮೋಸ ಮಾಡಿದ್ದಾನೆ ಅನ್ಸುತ್ತೆ.
ಹಾಗಾದ್ರೆ ನಿಜವಾಗ್ಲೂ ಆರ್ಯನ್ ಆಕೆಗೆ ಮೋಸ ಮಾಡಿದ್ನ? ಆ ಒಡವೆಗಳನ್ನೆಲ್ಲ ತಗೊಂಡೋಗಿದ್ನ? ಈ ಪುಸ್ತಕದಲ್ಲಿ ಆರ್ಯನ್ ಬಗ್ಗೆ ಕತೆ ಬರ್ತಿದ್ದಾರೆ. ನಿಮ್ ಪ್ರಶ್ನೆಗಳಿಗೆಲ್ಲ ಈ ಪುಸ್ತಕದಲ್ಲಿ ಉತ್ತರ ಸಿಗುತ್ತೆ. ಅಂತದೇನಾಗಿತ್ತು ಅವತ್ತು ಆ ರಾತ್ರಿ ಆರ್ಯನ್ಗೆ? ನೀನ್ ಊರಿನ ಆಚೆ ಹೋಗಿ ಕಾಯ್ತಾ ಇರು, ನಾನು ಅಲ್ಲಿಗೆ ಬರ್ತೀನಿ. ಹೋಗಿಲ್ಲಿಂದ ಆಗ್ಲಿ, ರಾತ್ರಿ ಆಗ್ತಿದ್ದ ಹಾಗೆ ನೀನು ಈ ಮಹಲಿಂದ ಓಡ್ ಬಂದ್ಬಿಡು. ನಾನು ಈ ಚಿನ್ನದ ನಾಣ್ಯಗಳನ್ನ ತಗೊಂಡು ಊರಿಂದ ಹೊರಗಡೆ ಭೇಟಿ ಆಗ್ತೀನಿ, ಮತ್ ನಾವಿಬ್ರು ಶಾಶ್ವತವಾಗಿ ಈ ಊರಿಂದ ದೂರ ಹೋಗ್ಬಿಡೋಣ. ರಾಜ್ಕುಮಾರಿ ರಾತ್ರಿ ಆಗ್ತಿದ್ದ ಹಾಗೆ ಅರಮನೆಯಿಂದ ಹೊರಗಡೆ ಬಂದ್ ನಿಲ್ತಾಳೆ. ರಾಜ್ಕುಮಾರಿ ಅಲ್ಲಿಂದ ಬರುವಾಗ ರಾಜ್ಕುಮಾರಿನ ಸೈನಿಕ ಒಬ್ಬ ನೋಡ್ತಾನೆ. ಸೀದಾ ಹೋಗಿ ರಾಜಂಗೆ ವಿಷಯ ತಲುಪಿಸ್ತಾನೆ. ರಾಜಂಗೆ ತುಂಬಾನೇ ಕೋಪ ಬರುತ್ತೆ. ರಾಜ್ಕುಮಾರಿ ಅಲ್ಲಿಂದ ಯಾಕೆ ಓಡೋದ್ಲು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರಾಜನ ಹೆಂಡತಿ ರಾಜಂಗೆ ಹೇಳ್ತಾರೆ, ಆಕೆ ತುಂಬಾ ಸಲ ಆರ್ಯನ್ ಜೊತೆ ಮಾತಾಡೋದನ್ನ ನಾನು ಗಮನಿಸಿದೀನಿ. ಆತನನ್ನ ಕರೆದು ಪ್ರಶ್ನಿಸಿರಿ ಮಹಾರಾಜ. ಆಗ ಇನ್ನೊಬ್ಬ ಸೈನಿಕ ರಾಜನ ಹತ್ರ ಬರ್ತಾನೆ. ಮಹಾರಾಜ, ಗಿಡಗಳನ್ನ ನೋಡ್ಕೊಳ್ತಿದ್ದ ಕಾವಲುಗಾರ ಮಹಲಿಂದ ಚಿನ್ನದ ಮುದ್ರೆಗಳನ್ನು ತಗೊಂಡು ಓಡೋಗ್ತಾ ಇದ್ದ, ನಾವು ಅವನನ್ನ ಹಿಡಿದಿದ್ದೀವಿ. ರಾಜ ಆರ್ಯನ ಹತ್ರ ಬಂದು ರಾಜ್ಕುಮಾರಿ ಎಲ್ಲಿದ್ದಾಳೆ ಅಂತ ಪ್ರಶ್ನಿಸ್ತಾನೆ. ಹಾಗೆ ಅವನ ಹತ್ರ ಇರುವಂತ ಒಡವೆಗಳ ಬಗ್ಗೆನು ಕೇಳ್ತಾನೆ. ಆರ್ಯನ್ ಭಯದಿಂದ ನಡೆದಿರೋ ಎಲ್ಲ ಘಟನೆಯನ್ನ ಹೇಳ್ಬಿಡ್ತಾನೆ. ನಾನ್ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ಅವಳು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಈ ಊರಿಂದ ದೂರ ಹೋಗ್ಬೇಕು ಅಂತಿದ್ವಿ. ಮಹಾರಾಜ, ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬಿಡಿ. ರಾಜ ಈ ಮಾತನ್ನ ಕೇಳಿ ತನ್ನ ಕತ್ತಿಯಿಂದ ಆರ್ಯನ ಶಿರವನ್ನೇ ಕತ್ತರಿಸ್ತಾನೆ. ಮತ್ತೆ ಆತನ ಶವವನ್ನ ಅರಮನೆಯ ತೋಟದಲ್ಲಿ ಮಣ್ಣು ಮಾಡ್ತಾನೆ. ಆದ್ರೆ ಸ್ತ್ರೀಯ ಆತ್ಮ ಮಾತ್ರ ಆ ಊರಿನಲ್ಲೇ ಕಂಡು ಬರುತ್ತೆ. ಆಕೆ ಯಾವಾಗ್ಲೂ ಗಂಡಸ್ರನ್ನ ಅಪಹರಿಸ್ತಾಳೆ. ಅವಳು ಅನ್ಕೊಂಡಿದ್ದಾಳೆ ಆರ್ಯನ್ ಆಕೆಗೆ ಮೋಸ ಮಾಡ್ದ ಅಂತ. ಆದ್ರೆ ಅದು ನಿಜ ಅಲ್ಲ. ರಾಜ್ಕುಮಾರಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು, ಮತ್ತೆ ಆ ಊರಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ಲು. ನಿಮ್ಗೆ ಈ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಸ್ತ್ರೀಯ ಶಕ್ತಿ ಆಕೆಯ ಕೂದಲಲ್ಲಿದೆ ಅಂತ. ಒಂದ್ ವೇಳೆ ಆಕೆ ಕೂದಲನ್ನ ಕತ್ತರಿಸಿದ್ರೆ ಆಕೆಯ ಶಕ್ತಿ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ನೀವಿಬ್ರು ಹೋಗಿ ಆ ತೋಟದಲ್ಲಿರೋ ಆರ್ಯನ್ ಶವನ್ನ ತೆಗಿಬೇಕಾಗತ್ತೆ. ಅಮ್ಮುಗೆ ತನ್ನ ತಂದೆನ ಹೇಗ್ ಕಾಪಾಡ್ಬೇಕು ಅಂತ ಪೂರ್ತಿಯಾಗಿ ಗೊತ್ತಾಗಿತ್ತು. ಆಕೆ ಮಾರನೇ ದಿನಕ್ಕೆ ಕಾಯ್ತಾ ಇರ್ತಾಳೆ. ಅವರಿಬ್ರು ಆಚೆ ಬಂದಾಗ ಆಗಾಗ್ಲೇ ರಾತ್ರಿ ಆಗಿತ್ತು. ವಿಶಾಲ್ ಲ್ಯಾಂಟಿನ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾನೆ. ಅವನ್ ಆಚೆ ಬಂದ್ ನೋಡ್ದಾಗ ಊರಲ್ಲಿ ಯಾರೂ ಇರೋದಿಲ್ಲ, ಆದ್ರೆ ವಿಶಾಲ್ ಮಾತ್ರ ಲ್ಯಾಂಟಿನ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ತಕ್ಷಣ ಅವನ್ ಹಿಂದೆ ಸ್ತ್ರೀಯ ಧ್ವನಿ ಕೇಳಿಸುತ್ತೆ. ವಿಶಾಲ್, ಎಲ್ಲಿಗ್ ಹೋಗ್ತಿದ್ಯಾ? ಬಾ ನನ್ ಜೊತೆಗೆ, ಬಾ ನನ್ ಜೊತೆಗೆ. ಸ್ತ್ರೀ ವಿಶಾಲ್ ಕುತ್ಕೆನ ಗಟ್ಟಿಯಾಗಿ ಇಟ್ಕೋತಾಳೆ, ಮತ್ತೆ ಹಿಂದೆ ಅಮ್ಮು ಕತ್ತಿನ ಇಟ್ಕೊಂಡು ಅವಳ ಹತ್ರ ಬರ್ತಾಳೆ. ಅವಳು ಕೂದಲನ್ನ ಕತ್ತರಿಸೋಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಸ್ತ್ರೀ ಅಲ್ಲಿಂದ ಹೊರಟೋಗ್ತಾಳೆ. ಅದ್ರ ಜೊತೆಗೆ ವಿಶಾಲ್ನ ಕೂಡ ಎಳ್ಕೊಂಡು ಹೋಗ್ತಾಳೆ. ವಿಶಾಲ್, ವಿಶಾಲ್, ಇಲ್ಲ. ಅಮ್ಮು ಅನ್ಕೊಂಡ ಹಾಗೆ ಸ್ತ್ರೀನ ನಿಲ್ಸೋದು ಅಷ್ಟು ಸುಲಭ ಇರಲಿಲ್ಲ. ತಂದೆನ ಕಾಪಾಡೋಕ್ ಹೋದ ಅಮ್ಮುಗೆ ತನ್ನ ಅಣ್ಣನ್ನು ಕಳ್ಕೊಳ್ಳೋ ಅಂತ ಸ್ಥಿತಿ ಬಂತು. ಸ್ತ್ರೀಯ ಪುಸ್ತಕದಲ್ಲಿ ಸ್ತ್ರೀನ ಸಂಪೂರ್ಣವಾಗಿ ಹೇಗ್ ನಿಲ್ಸೋದು ಅಂತ ಬರ್ದಿತ್ತು. ಆಗ ಅಮ್ಮು ಅರಮನೆ ಕಡೆ ಹೋಗ್ತಾಳೆ. ತನ್ನ ತಂದೆ ಮತ್ತೆ ಅಣ್ಣನನ್ನು ಕಾಪಾಡಿ ಸ್ತ್ರೀನ ನಿಲ್ಸೋ ಪ್ರಯತ್ನ ಮಾಡ್ತಾಳೆ. ಅಮ್ಮು ಒಂದ್ ಹಳೆ ಮನೆಗೆ ತಲುಪ್ತಾಳೆ. ಆ ಮನೆ ಸುತ್ತ ನಿಶ್ಶಬ್ದ ಆವರಿಸಿತ್ತು. ಒಂದು ಕೋಣೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಧ್ವನಿ ಕೇಳಿಸ್ತಾ ಇತ್ತು. ಕಾಪಾಡಿ, ಯಾರಾದರೂ ಕಾಪಾಡಿ, ಅಕ್ಕ ಕಾಪಾಡು, ಕಾಪಾಡು. ನಾನ್ ಬರ್ತಾ ಇದ್ದೀನಿ, ಭಯ ಪಡಬೇಡಿ, ನಾನ್ ಬರ್ತಾ ಇದ್ದೀನಿ. ಅಮ್ಮು ಆ ಕೋಣೆ ಒಳಗಡೆ ಹೋಗೋ ಅಂತ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಸ್ತ್ರೀ ಬಂದು ಆಕೆಯ ಕೂದಲನ್ನ ಹಿಡ್ಕೋತಾಳೆ. ನಾನ್ ಇವ್ರನ್ನ ಯಾರನ್ನು ಸುಮ್ನೆ ಬಿಡೋದಿಲ್ಲ, ಇವ್ರೆಲ್ಲಾರನ್ನೂ ನಾನು ಸಾಯಿಸ್ತೀನಿ. ನಿನ್ ಮುಂದೆನೆ ಅವ್ರನ್ನೆಲ್ಲ ಸಾಯಿಸ್ತೀನಿ, ನೋಡ್ತಿರು. ಏನ್ ಮಾಡ್ತೀನಿ ನೋಡು ಇವಾಗ. ಸ್ತ್ರೀ ಆಕೆನೂ ಕೂಡ ಕೋಣೆ ಒಳಗಡೆ ಹಾಕ್ತಾಳೆ. ಅಲ್ಲೇ ಇದ್ದ ತನ್ನ ಅಣ್ಣನ ಮೇಲೆ ದಾಳಿ ಮಾಡ್ತಾಳೆ. ಅಮ್ಮು ಸ್ತ್ರೀಗೆ ಹೇಳ್ತಾಳೆ, ಆರ್ಯನ್ ನಿನ್ ಜೊತೆ ಯಾವ ತಪ್ಪು ಕೂಡ ಮಾಡಿಲ್ಲ. ಸ್ತ್ರೀ ಗಾಬರಿಯಿಂದ ಅಮ್ಮು ಕಡೆ ನೋಡ್ತಾಳೆ. ಆ ದಿನ ಆರ್ಯನ್ ನಿನ್ ಹತ್ರ ಬರ್ಬೇಕು ಅಂತ ಬಂದ, ಆದ್ರೆ ಅಲ್ಲಿದ್ದ ಸೈನಿಕರು ಆತನನ್ನ ತಡೆದ್ಬಿಟ್ರು, ಮತ್ತೆ ನಿಮ್ ತಂದೆನೆ ಅವನ್ನ ಸಾಯಿಸ್ಬಿಟ್ರು. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಆರ್ಯನ್ ಹೆಸರನ್ನ ಕೇಳ್ತಿದ್ದ ಹಾಗೆ ಸ್ತ್ರೀಯ ಕೋಪ ನಿತ್ತಿಗೇರುತ್ತೆ, ಮತ್ತೆ ಅಮ್ಮು ಮೇಲೆ ದಾಳಿ ಮಾಡಕ್ ಮುಂದಾಗ್ತಾಳೆ. ಅಷ್ಟರಲ್ಲೇ ಆರ್ಯನ್ನ ತಲೆ ಮುಂದೆ ಬರುತ್ತೆ, ಅದು ಸ್ತ್ರೀಯ ಮುಂದೆ. ಆ ಪುಸ್ತಕ
ಪತ್ರದಲ್ಲಿ ತುಂಬಾ ವಿವರವಾಗಿ ಹೇಳಿದ್ರು. ಅದರಲ್ಲಿ ಏನಿತ್ತು ಅಂದ್ರೆ ಆರ್ಯನ ಶವ ಎಲ್ಲಿ ಮಣ್ಣ ಮಾಡಿದ್ರು ಅದನ್ನು ಕೂಡ ಬರೆದಿದ್ರು. ಸ್ತ್ರೀ ಯಾವಾಗ ವಿಶಾಲ್ನ ಎಳ್ಕೊಂಡು ಹೋಗ್ತಾಳೆ ಆಗ ಅಮ್ಮು ಆರ್ಯನ್ ಶವವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅಮ್ಮು ಅರಮನೆ ಹಿಂದೆ ಇರೋ ತೋಟದ ಹತ್ರ ಬಂದು ಆರ್ಯನ್ ಶವವನ್ನ ಹೊರಗಡೆ ತೆಗಿತಾಳೆ. ಆರ್ಯನ ಶವ ಈಗಾಗ್ಲೇ ಅಸ್ಥಿ ಪಂಜರವಾಗಿರುತ್ತೆ. ಅಲ್ಲಿ ಹೋಗಿ ಒಂದ್ ಮಾತ್ ಹೇಳ್ತಾಳೆ, ಆರ್ಯನ್ ನನ್ಗೊಂದ್ ಸಹಾಯ ಮಾಡು, ನಿನ್ ಪ್ರೀತಿಸಿರೋ ಆ ರಾಜಕುಮಾರಿ ಇಲ್ಲೆಲ್ಲರಿಗೂ ತೊಂದ್ರೆ ಮಾಡ್ತಾ ಇದ್ದಾಳೆ, ಎದ್ದೇಳು ಅವಳ ಜೊತೆ ನೀನು ಮಾತಾಡು, ಅವಳಿಗೋಗಿ ಸತ್ಯ ಹೇಳು. ಆದ್ರೆ ಆರ್ಯನ್ ಶರೀರ ಮಾತ್ರ ಅಲ್ಲಾಡೋದೇ ಇಲ್ಲ. ಅಮ್ಮಗನ್ಸುತ್ತೆ ಆರ್ಯನ್ನ ಆತ್ಮ ಸಹಾಯ ಮಾಡೋದಿಲ್ಲ ಅಂತ. ಅಷ್ಟರಲ್ಲೇ ಅಮ್ಮು ಅಲ್ಲಿಂದ ಹಿಂತಿರುಗ್ತಾಳೆ. ಅಷ್ಟರಲ್ಲೇ ಆರ್ಯನ್ ದೇಹದಿಂದ ತುಂಡಾಗಿರುವಂತ ತಲೆ ಹೊರಗಡೆ ಬರುತ್ತೆ, ಮತ್ತದಕ್ಕೆ ಜೀವ ಕೂಡ ಬರುತ್ತೆ. ನಂತರ ಆರ್ಯನ್ ಮತ್ತೆ ಸ್ತ್ರೀ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬೇಡ, ನಾನ್ ನಿನಗೆ ಮೋಸ ಮಾಡಿಲ್ಲ. ನಾನ್ ನಿನ್ನ ಹತ್ರ ಬರ್ಬೇಕಾದ್ರೆ ನಿಮ್ಮ ತಂದೆಯವರ ಕಡೆ ಸಿಪಾಯಿಗಳು ನನ್ನ ಹಿಡ್ಕೊಂಡ್ಬಿಟ್ರು, ಮತ್ತೆ ನಿಮ್ಮ ತಂದೆಯವರು ನನ್ನ ಕೂತಿಗೆ ಕಟ್ ಮಾಡಿದ್ರು. ನನ್ನ ಶರೀರ ಏನೋ ಸತ್ತೋಯ್ತು, ಆದ್ರೆ ನನ್ನ ಕಣ್ಣುಗಳು ನಿನ್ನ ನೋಡೋದಕ್ಕೆ ಇವತ್ತಿಗೂ ಕೂಡ ಜೀವಂತವಾಗೇನೆ ಇದೆ. ನಿಜವಾಗ್ಲು ಹೀಗೆಲ್ಲ ನಡೆದಿತ್ತ? ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಅಮ್ಮು ಆ ಕತ್ತಿಯನ್ನ ತೆಗೆದು ಸ್ತ್ರೀಯ ಕೂದಲನ್ನ ಕತ್ತರಿಸ್ತಾಳೆ. ಸ್ತ್ರೀ ಮತ್ತೆ ಆರ್ಯನ್ ಇಬ್ರು ಕೂಡ ಮಾಯ ಆಗ್ತಾರೆ. ಅಲ್ಲೇ ಇದ್ದ ಎಷ್ಟೋ ವ್ಯಕ್ತಿಗಳನ್ನ ಅಮ್ಮು ಕಾಪಾಡಿ ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ. ಆರ್ಯನ್ ಮತ್ತೆ ಸ್ತ್ರೀನ ಆತ್ಮ ದೇವರ ಬಳಿ ಸೇರುತ್ತೆ.